ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು, ನಮ್ಮ ಆಸ್ಪತ್ರೆಯಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ, ಔಷಧಾಲಯ, ಪ್ರಯೋಗಾಲಯ, ಒಳರೋಗಿ ಮತ್ತು ಹೊರರೋಗಿಗಳ ಆರೈಕೆ, ಪ್ರಮುಖ ಆಪರೇಷನ್ ಥಿಯೇಟರ್, ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ, ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಸೇರಿಯನ್ ವಿಭಾಗ, ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು, ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಹಳೆ ಬಿಡಿಎಸ್ ಶಾಲೆ, ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ, ಬೇತಮಂಗಲ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಗೆ ನೂರಾರು ಮಹಿಳೆಯರು ಸೇರ್ಪಡೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನೂರಾರು ರೈತ ಮಹಿಳೆಯರು ರೈತ ಸಂಘಕ್ಕೆ ಸೇರ್ಪಡೆಗೊಂಡರು. ಕ್ಯಾಸಂಬಳ್ಳಿ ಹೋಬಳಿಯ ಮರದಘಟ್ಟ ಗ್ರಾಮದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ರೈತ ಸಂಘದ ಮಹಿಳಾ ಘಟಕಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ, ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ರೈತ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಯಾವುದೇ ರೈತನಿಗೆ ಕಷ್ಟ ಬಂದಾಗ ಎಲ್ಲರೂ ಒಗ್ಗೂಡಿ ರೈತರ ಸಮಸ್ಯೆಗಳನ್ನು ಎದುರಿಸಬೇಕು ಎಂದರು. ಇನ್ನು ಗುಲ್ಬರ್ಗಾ ಜಿಲ್ಲೆ ನಂತರ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ರೈತ ಸಂಘಕ್ಕೆ ಸೇರ್ಪಡೆಗೊಂಡಿದ್ದು ಸಂತಸವಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಮಹಿಳಾ ಘಟಕಗಳನ್ನು ಸ್ಥಾಪನೆಗೊಂಡು ರೈತರನ್ನ ಸಂಘಟಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಿವಪ್ಪ, ಮಂಜುನಾಥ್, ರಮೇಶ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮಹಿಳಾ ರೈತರು ಹಾಜರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಮಹಿಳೆಯರಿಗೆ, ರೈತರಿಗೆ ಪ್ರಧಾನ ಅಧ್ಯಕ್ಷರಾದಂತಹ ಅಶ್ವಪ್ಪನವರು ಅವರಿಗೆ ನಮಗೆ ಅವರಿಗೆ ನಮ್ಮಿಂದ ಹೃದಯಪೂರ್ವಕವಾದ ವಂದನೆ ಒಳಗೊಂಡಿದ್ದಾರೆ. ಅವರು ರಮೇಶ್ ಅವರಂತ ನನ್ನ ಹೆಸರು ಸಿಎಂ ಕೃಷ್ಣಮೂರ್ತಿ ಅಂತ, ನಾನು ಕೆಎಫ್ ತಾಲೂಕು ಅಧ್ಯಕ್ಷ ರೈಸಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನೀವುಗಳೆಲ್ಲ ಬಂದು ನಮ್ಮ ಸಂಘಟನೆ ಸೇರ್ಪಡಿಸಿದ್ರೆ ಈ ತರ ಈ ಗುಲ್ಬರ್ಗ ಸೈಡಲ್ಲೇ ಬರೀ ರೈಸಂಗಿಕ್ಕೆ ಲೇಡೀಸೇ ಸೇರ್ತಾರೆ, ಲೇಡೀಸ್ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ಕರ್ನಾಟಕದಲ್ಲೂ ಬರ್ತಾ ಏನಂದ್ರೆ ಇವತ್ತು ನೀವು ನಿರೂಪಿಸಿದ್ವ. ಅಂದ್ರೆ ಏನು ಬರೀ ಡಿಸೈಡ್ ಮುಂದೆ ಅಷ್ಟೇ, ಈ ಕಡೆ ಈ ಕಡೆ ಇರ್ಬೋದು, ತಾಲೂಕು ಮುಂದೆ ಸ್ಟ್ರೈಕ್ ಮಾಡೋದು, ಅದಷ್ಟೇ ಅಲ್ಲ. ಸಣ್ಣ ಪುಟ್ಟ ನಮ್ಮ ಫೇಲಾಗಿದ್ದ ಅಂತ ರೈತ ಸಂಘದಲ್ಲಿ ಫೇಲಾದಂತ ಸಹಾಯ ಕೂಡ ಮಾಡ್ಬೋದು ಅನ್ನೋದನ್ನು ರೂಪಿಸೋಕೆ ಇವತ್ತು ನಾವೊಂದು ತೀರ್ಮಾನ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರ ಮಾತಾಡಿ ನಾಲ್ಕಡಿ ನಮ್ಮ ರೈತ ಸಂಘ ಮಹಿಳಾ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಮಾಡಬೇಕು. ಮಹಿಳೆಯರಿಗೋಸ್ಕರ ಈಗ ಏನು ಕೂಲಿ ಕಾರ್ಮಿಕರು ಒಂದೇ ಕೆಲಸ ಮಾಡ್ತಾರೆ, ಅವರು ದಿನ ಬೆಳಿಗ್ಗೆ ಇವತ್ತು ಇವತ್ತು ವಹಿಸಿದ ಮಾಡ್ತಾರೆ, ನಾಳೆ ವಹಿಸಿದ ಮಾಡೋಕ್ಕಾಗಲ್ಲ. ಅವರು ಹತ್ತಿ ಬಡವ್ರನ್ನ ಗುರುತಿಸಿ ಅವ್ರಿಗೆ ಏನೋ ಒಂದು ಅನುಕೂಲತೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷ ಹತ್ರ ಮಾತಾಡಿದ್ವಿ. ಆಯ್ತು ಮಾತಾಡೋಣ, ಮಾಡೋಣ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಅದು ಕೆಲಸ ನಡೀತಾ ಇತ್ತು, ಅದಕ್ಕೇನು ಸಣ್ಣ ಪುಟ್ಟ ಆಗಲ್ಲ ಅಂತ ಪ್ರಶ್ನಿಸಿದ್ವಿ. ಪರೀಕ್ಷೆ ತಗೋಬೇಕು, ಬಿಲ್ಡಿಂಗ್ ನೋಡಬೇಕು. ಅದೇ ಬ್ಯಾಂಕ್ ಥರನೇ ಅದನ್ನು ಸೊಸೈಟಿ ಅಂದ್ರೆ ನೀವು ಕಾಲೇಜಿಗೆ ಗೊತ್ತಿದ್ದೇನೆ ಗೊತ್ತಿಲ್ಲ, ಅದು ಬ್ಯಾಂಕ್ ಥರನೇ. ಅದು ಮುಖಾಂತರ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ತೀರ್ಮಾನ ನಮ್ಮ ರೈತರ ತಗೊಂಡಿದ್ವಿ. ಹಾಗಾಗಿ ಅತಿಯಾಗಿ ಮನನೇ ಇಲ್ಲ ಅನ್ನೋವಂಥ ಸಂದರ್ಭದಲ್ಲಿ ರಾಜಕೀಯ ಇಲ್ಲಿ ಯಾವ ರಾಜಕೀಯ ಇಲ್ಲ, ಇಲ್ಲಿ ಯಾವ ರಾಜಕೀಯ ಸಂಘಟನೆ ಇಲ್ಲ. ಇವತ್ತು ನಾಳೆ ಎಲೆಕ್ಷನ್ ನಾನು ತೋತೀನಿ, ಅಧ್ಯಕ್ಷ ಇಟ್ಕೋತೀನಿ, ನೀವು ಇವತ್ತು ಎಲ್ಪ್ ತಗೊಳ್ಳಿ, ಸಹಾಯ ತಗೊಳ್ಳಿ, ನಾಳೆ ಕೋಟ್ ಹಾಕಿ ಅಂತ ಕೇಳಕ್ ಬರೋಲ್ಲ. ರೈತ ಸಂಘ ಅಂದ್ರೆ ಏನೋ ಎಲ್ಲಿ ರೈತ ಸಂಘನ ಜೊತೆ ಏನು ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಇಷ್ಟು ನಮ್ಮ ಕೈ ಸಾಧ್ಯವಾದಷ್ಟು ನಮ್ಗೆ ಯಾವ್ದು ಸರ್ಕಾರ ಅನುದಾನ ರೈತರಿಗೆ ಹೆಲ್ಪ್ ಮಾಡಿ ಯಾರು ಸಹಾಯ ಧನ ಯಾರು ಇಲ್ಲ. ನಮ್ಮ ಸ್ವಂತ ಖರ್ಚುಗಳಿಂದ ನಾವು ಅವರಿಗೆ ನೀವು ಬರ ನಿಂತೀವಿ ಅಂತ ಟೋಟಲ್ ಹೇಳಕ್ ಸಹಕಾರ ಮಾಡಿದ್ರೆ ಸರ್ಕಾರದಿಂದ ಏನೆಲ್ಲ ಅನುದಾನಗಳು ಬರ್ತಾವೆ, ಏನು ಮಹಿಳೆಯರಿಗೆ ಏನೇನು ಅನುಕೂಲಗಳು ಆಗ್ತಾವೆ, ಅವೆಲ್ಲ ನಿಮ್ಗೆ ತಲುಪಿಸುವಂಥ ಕೆಲಸಗಳನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈ ರೀತಿ ಏನಾದರೂ ನೀವು ಮಾಡಿದ್ದೆ ಆದರೆ ನಿಮ್ಮ ತಿಳುವಳಿಕೆನೂ
ವಿಕಾಸ ಆಗ್ತದೆ, ನಿಮ್ದು ತಿಳುವಳಿಕೆನೂ ಗೊತ್ತು ಹೆಚ್ಚಾಗ್ತದೆ. ಅವಾಗ ನೀವು ನಿಮ್ಮ ಮಕ್ಕಳಿಗೂ ಒಳ್ಳೆ ದಾರಿಗಳನ್ನ ನೀವು ತೋರಿಸ್ಬೋದು. ಯಾಕಂದ್ರೆ ನಾಳೆ ದಿವಸ ಏನೇನು ಬೆನಿಫಿಟ್ ಸಿಗ್ತದೆ ಏನು ಅನ್ನೋದ್ರ ಬಗ್ಗೆ ಸವಲತ್ತುಗಳೇನಿದೆ, ಎಜುಕೇಷನ್ ಹೇಗೆ ಮಾಡಬೇಕು, ಎಜುಕೇಷನ್ ಮುಂದೆ ಮಕ್ಕಳಿಗೆ ಫ್ಯೂಚರ್ ಏನಿದೆ, ಮುಂದೆ ಏನು ಯಾವ ರೀತಿ ಹೋಗ್ಬೋದು, ಮತ್ತೆ ಅವ್ರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಏನೇ ದಾರಿಗಳು ಹುಡ್ಕೊಳ್ಬೋದು, ಇದೆಲ್ಲಾನು ರೈತ ಸಂಘಟನೆ ನಿರಂತರವಾಗಿ ನಿಮ್ ಗಮನಕ್ಕೆ ತರ್ತಾ ಇರುತ್ತೆ. ಇದು ಆಗುವಂತದ್ದು. ಜೊತೆಗೆ ರೈತರ ಕಾನೂನುಗಳ ಬಗ್ಗೆ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಸರ್ಕಾರ ಪ್ರತಿ ವರ್ಷದಲ್ಲೂ ಪ್ರತಿ ವಿಧಾನಸಭೆ ನಡೆದಂತ ಸಮಯದಲ್ಲೂ ಸಹ ಕಾನೂನುಗಳನ್ನ ಬದಲಾವಣೆ ಮಾಡ್ತಾನೆ ಇರ್ತಾರೆ. ಆ ಕಾನೂನು ಬದಲಾವಣೆ ಆಗಿದ ತಕ್ಷಣ ಏನೇನು ಬದಲಾವಣೆ ಆಯ್ತು ಅನ್ನೋದನ್ನು ಸಹ ನಿಮ್ಗೆ ತಿಳಿಸ್ತೀವಿ. ಅದರಿಂದ ಮಹಿಳೆಯರಿಗೆ ಏನು ಕಷ್ಟ ಆಗ್ತದೆ, ಮಹಿಳೆಯರಿಗೆ ಏನು ತೊಂದರೆ ಆಗ್ತದೆ, ಮತ್ತೆ ರೈತರಿಗೆ ಏನು ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೆ ತರ್ತಾ ಇರ್ತೀವಿ. ಅದನ್ನ ನಾವು ಹೇಗೆ ಸರ್ಕಾರದ ಮಾಡಿರುವಂತ ಯೋಜನೆಗಳು ಒಳ್ಳೇದಿದ್ರೆ ಅದನ್ನ ಬೆಂಬಲಿಸೋಣ. ಏನಾದ್ರು ರೈತರಿಗೆ ಮತ್ತೆ ಮಹಿಳೆಯರಿಗೆ ಏನಾದರೂ ತೊಂದರೆ ಆಗುವಂತ ಸಮಯ ಬಂದಂತ ಸಮಯದಲ್ಲೇ ಅದನ್ನ ಪ್ರತಿರೋಧ ಮಾಡೋಣ. ಇವತ್ತು ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಿ ಮಹಿಳೆಯರ ಮೇಲೆ ನಡೀತಿರುವಂತ ದೌರ್ಜನ್ಯ. ಯಾಕಂದ್ರೆ ಟಿ ವಿ ಹಾಕಿದ್ರೇನೆ ಪ್ರತಿ ದಿವಸ ನಮ್ಮ ಕಣ್ಣಿಗೆ ಒಂದು ರೀತಿಯಲ್ಲಿ ಭಯ ಆಗುತ್ತೆ, ಆ ರೀತಿಯಾದಂಥ ಕೃತ್ಯಗಳು ನಡೀತಾ ಇದೆ ಅಂತ. ಅದನ್ನೆಲ್ಲ ನಾವು ಪ್ರತಿರೋಧನ ಯಾವ ರೀತಿ ಎದುರಿಸ್ಬೇಕು, ಮತ್ತೆ ಅವ್ರನ್ನ ಯಾವ ರೀತಿ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದ್ರ ಬಗ್ಗೆ ರೈತ ಸಂಘಟನೆ ನಿರಂತರವಾಗಿ ನಿಮ್ ಜೊತೆ ಇರುತ್ತೆ. ಅದ್ರ ಜೊತೆಗೆ ಏನ್ ನೀವು ಇವತ್ತು ರೈತ ಸಂಘಟನೆಗೆ ಸೇರ್ಕೊಳ್ಳೋದಕ್ಕೆ ನೀವೆಲ್ಲ ಬಂದಿದ್ದೀರಿ, ಮುಂದಿನ ದಿನಗಳಲ್ಲಿ ಒಂದು ಏನಿಲ್ಲಿ ಮೂರ್ ನಾಲ್ಕು ಹಳ್ಳಿ ಜನ ಇದ್ದೀರಿ, ಏನು ಮಹಿಳೆಯರಲ್ಲಿ ಇದ್ದೀರಿ, ಅದನ್ನ ವಿಸ್ತೃತವಾಗಿ ಮಹಿಳಾ ಸಂಘಟನೆಗಳನ್ನ ಪ್ರತಿ ಹಳ್ಳಿಗಳಲ್ಲೂ ಮಾಡುವ ಮೂಲಕ ಒಂದು ಪ್ರಬಲವಾದಂತ ಒಂದು ರೈತ ಸಂಘಟನೆ ಕಟ್ಟಿದ್ದೆ ಆದ್ರೆ ನಾಳೆ ರೈತರ ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯಗಳಿಗೂ ನೀವು ಕೈ ಆ ಒಂದು ಪ್ರತಿಭಟನೆಗಳಲ್ಲಿ ಕೈ ಜೋಡಿಸ್ಬೇಕಾಗ್ತದೆ, ಅವ್ರ ಜೊತೆಯಲ್ಲಿ ಇರ್ಬೇಕಾಗ್ತದೆ, ಮತ್ತೆ ಅವ್ರ ನ್ಯಾಯ ಕೊಡಿಸ್ಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ಯಾರು ಬಲಾಢ್ಯರಿರ್ತಾರೋ ಅವ್ರದ್ದು ಎಲ್ಲ ನಡೀತಾ ಇರ್ತದೆ, ಯಾರು ಅಮಾಯಕರಿರ್ತಾರೋ ಅವ್ರಿಗೆ ನ್ಯಾಯ ಸಿಗೋದು ಬಹಳ ಮರ್ಚಿಕೆ ಆಗಿ ಕಾಣ್ತಾ ಇದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಅದರಿಂದ ತಾವೆಲ್ಲರೂ ಸಹ ಏನಿವತ್ತು ಇಲ್ಲಿ ಸೇರಿರೋರು ರೈತ ಸಂಘಟನೆಗೆ ಸೇರ್ಕೋಬೇಕು, ಇನ್ನಷ್ಟು ಜನನ್ನ ರೈತ ಸಂಘಟನೆಗೆ ಸೇರಿಸ್ಬೇಕು. ಸೇರಿಸುವ ಮೂಲಕ ನಿಮಗೆ ನಿಮಗೆ ಶಕ್ತಿ ತುಂಬ್ತೀವಿ ಅಷ್ಟೇ. ನಾವು ಇನ್ನೇನು ನಿಮಗೆ ರೈತ ಸಂಘಟನೆಯಿಂದ ಏನೋ ಏನೋ ಒಂದು ಲಾಭ ಬರ್ತದೆ ಅಂತ ನಾವು ಹೇಳಲ್ಲ, ನಿಮ್ ಶಕ್ತಿ ತುಂಬ್ತೀವಿ. ನೀವೇ ಧೈರ್ಯವಾಗಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಒಬ್ಬ ಆರ್ಐ ಹತ್ರ ಇರ್ಬೋದು, ಒಬ್ಬ ತಹಸೀಲ್ದಾರ್ ಹತ್ರ ಇರ್ಬೋದು, ಒಬ್ಬ ಇನ್ನೊಬ್ಬ ಡಿ ಸಿ ಹತ್ರ ಇರ್ಬೋದು, ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅಂತ ನಿಮ್ ಮಾಹಿತಿ ಕೊಡ್ತೀವಿ ಅಷ್ಟೇ. ನಾವು ನೀವೇ ಮಾಡಿಸ್ಕೋಬೇಕು, ನಿಮ್ಮಿಂದ ಆಗ್ಲಿಲ್ಲ ನಮ್ಮ ಪರಿಸ್ಥಿತಿ ಬಂದಂತ ಸಮಯದಲ್ಲಿ ನಾವು ಬಂದು ಅದನ್ನ ಮಾಡ್ಕೊಡ್ತೀವಿ. ಈ ಭ್ರಷ್ಟಾಚಾರ ಇವತ್ತು ನೋಡ್ತಾ ಇದ್ದೀವಿ, ಯಾವ ರೀತಿ ಒಬ್ಬ ಒಂದು ಕೂತಿ ವರ್ಕರ್ಸ್ ನಮ್ಮ ತಂದೆ ಆಸ್ತಿ ನನಗೆ ಬರ್ಬೇಕಾದ್ರೆ ಏನೋ ನಾನು ಪುಕ್ಸಾಟೆ ಕೊಡ್ಕೊಂಡಂಗೆ ಅವರು ನಮ್ಗೆ ಪುಕ್ಸಾಟೆ ಕೊಟ್ಟಂಗೆ ಅವರು ನಮ್ಮ ಖಾತೆ ನಮ್ಮ ಹೆಸರಿಗೆ ಖಾತೆ ಮಾಡ್ಕೊಳ್ಳೋದು, ನಮ್ಮ ತಂದೆ ಹೆಸರಲ್ಲಿರುವಂತ ಖಾತೆ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿ ಲಂಚ ಕೇಳುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇಂಥದನ್ನೆಲ್ಲ ನಾವು ವಿರೋಧ ಮಾಡ್ಬೇಕಾಗ್ತದೆ. ಯಾಕೆಂತಂದ್ರೆ ಒಂದು ಹಳ್ಳಿಯಲ್ಲಿ ಕ್ಯಾಂಪ್ ಮಾಡಬೇಕು, ಅಲ್ಲಿ ಯಾರ್ಯಾರ ಖಾತೆ ಇಲ್ಲ, ಯಾರ್ಯಾರ ಇದಿಲ್ಲ, ಮತ್ತೆ ಯಾರಿಗೆ ಸೈಟ್ ಇರಲಿಲ್ಲ ಏನೋ ಇದನ್ನು ನಾವು ರೈತ ಸಂಘಟನೆ ನಿಮ್ ಜೊತೆ ನಿಲ್ತದೆ. ಯಾಕೆಂತಂದ್ರೆ ಪ್ರತಿಯೊಂದು ಒಂದು ರಾಜಕಾಲುವೆ ನಾವು ಮುಚ್ಕೊಳ್ಳೋದಾಗಿರ್ಬೋದು, ಒಂದು ರಸ್ತೆ ನಮ್ಮ ರಾಜಕೀಯದೇ ಒಂದು ದೊಡ್ಡ ಸಮಸ್ಯೆ ಇದೆ. ಇನ್ನೂ ತೀರ್ಮಾನ ಆಗಲಿಲ್ಲ ಅದು ಒಂದು ರಸ್ತೆದು. ನೀವೆಲ್ಲರೂ ಅದನ್ನ ಕಾಣಿಸ್ಬೇಕು, ಯಾಕಂದ್ರೆ ಇವತ್ತು ಕೊನೆಯ ಮಟ್ಟಕ್ಕೆ ಬಂದಿದ್ದಾರೆ, ಎಲ್ಲ ನಾರ್ಕೆಲ್ಲ ಮಾಡಿದ್ದಾರೆ. ಇನ್ನೇನಿದ್ರು ರಸ್ತೆನ ಜೆಸಿಗೆ ತಗೊಂಡು ಹೊಡೆಯೋದು, ಒಂದು ಮನೆ ಆಟ ಬಂದಿರೋದ್ರಿಂದ ಪೆಂಡಿಂಗ್ ಆಗಿದೆ ಮಾಡಬೇಕು ಅಂತೇಳಿ ಪೆಂಡಿಂಗ್ ಆಗ್ತದೆ. ಈ ರೀತಿ ಇಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಯಾವುದೇ ರಾಜಕೀಯ ಮಾಡಕ್ ಬಂದಿಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನಾವು ರಾಜಕೀಯ ಪಕ್ಷದವರಲ್ಲ, ನಾವು ರಾಜಕೀಯ ಇನ್ವಾಲ್ವ್ ಆಗಲ್ಲ. ಇಲ್ಲಿ ಯಾವ ಬಿಜೆಪಿ ರೈತರು ಇರ್ತಾರೆ, ಜೆಡಿಎಸ್ ರೈತರು ಇರ್ತಾರೆ, ಕಾಂಗ್ರೆಸ್ ರೈತರು ಇರ್ತಾರೆ. ರೈತರ ಸಮಸ್ಯೆನ ರೈತರ ಇದನ್ನ ಇಟ್ಕೊಂಡು ನಾವು ಕೆಲಸ ಮಾಡುವಂಥವ್ರು ಅಂತ ಇದ್ದಲ್ಲಮ್ಮ. ಸಮಸ್ಯೆ ಬಂದಾಗ ಎಲ್ಲ ಪಕ್ಷಗಳಲ್ಲಿ ಇರುವಂತ ರೈತರು ಒಟ್ಟುಗೂಡ್ಬೇಕು ಅನ್ನೋದೇ ನಮ್ಮ ಒಂದು. ಅದರಿಂದ ನಾವೆಲ್ಲರೂ ಇವತ್ತಿಲ್ಲಿ ಮತ್ತು ರೈತ ಸಂಘಟನೆಗೆ ಸೇರಕ್ ಬಂದಿರೋದಕ್ಕೆ, ಮತ್ತೆ ಕೃಷಿ ಕೂಲಿ ಕಾರ್ಮಿಕರು ಸ್ವಲ್ಪ ಜನ ಇದ್ದೀವಿ, ಅವರು ಸಹ ಅವ್ರಿಗೂ ಸಹ ನಾವು ಎಲ್ಲ ರೀತಿಯಾದಂತಹ
పద్మశ్రీ మనం సేరి మన రైత సంఘంలో బాగా నడిచేలానే ఒగ్గట్టుగా ఉండాలా. మనకి ఏదన్నా మన ఓబ్లే మఠంలో సార్ మనకి తాలూకు మఠంలో చూసుకునేకి కృష్ణమూర్తి సార్ ఉండాలి. మనం తాలూకు మఠంలో మనం అందరూ సేరలా ఎవరికైనా ఒక ప్రాబ్లమ్ ఉన్నప్పుడు మనం నలుగురు ఒకటయ్యి మనం చేరి మనం దాన్ని సాల్వ్ చేసినప్పుడు మన సంఘం గురించి బలం వస్తుంది. మనం ఇప్పుడు ఊరికే వచ్చినాము మనం ఇటు కూర్చోవడము మనం మాట్లాడలేసిపోతాము అంటే మన సంఘము ఇది అయ్యలే. మనం పొద్దు మనిషి ఎప్పుడు ఒగ్గట్టుగా ఉంటాము అప్పుడుదా ఆ సంఘం గట్టి పడుతుంది, అప్పుడుదా ఆ సంఘం నిలుస్తుంది, బాగా ఉత్పత్తి అవుతుంది. అది ఇష్టపడేసి పొద్దు వచ్చినాము మనం రేపు పోతాము అంటే సంఘం అంతా ఇది నడిచేలా. మనం నలుగురు ఎప్పటి ఒగ్గట్టుగా ఉంటాము, ఎవరు ప్రాబ్లమ్స్ వచ్చినప్పుడు మనం నలుగురు పోయి ఒక నిలబడుకుంటాము, అప్పుడు సంఘము పెద్దదవుతుంది, మనము గట్టిగా ఉంటాము. దాంట్లో శివన్న కృష్ణమూర్తి సార్ ఉన్నారు, వాళ్ళు చెప్తాడారు మీకు ఏం మేము ఉండము, ఏం ప్రాబ్లం వచ్చినా మేము సాల్వ్ చేస్తాము, ప్రతి ఒక్కటి మేము హెల్ప్ చేస్తాము అంటాము.